ನನ್ನ ತಂಗಿ ಎರಡು ದೇಹ ಒಂದೇ ಜೀವ. ಹಾಯ್ ಮೀನಾ. ಒಂದು ನಿಮಿಷ ಇಲ್ಲ ರೀ ಅಮ್ಮ. ಯಾಕೆ ಮೀನಾ? ಅಮ್ಮ ಒಂದು ನಿಮಿಷ ಅಂತ ಹೇಳಿದೆ ಅಲ್ಲ ಅಮ್ಮ. ಬಂದೆ ಬಂದೆ ಮೀನಾ. ಏನು ಮೀನಾ ಇದೆಲ್ಲ? ಅವಳನ್ನೇನಪ್ಪ ಕೇಳ್ತೀಯಾ? ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದೆ. ಅಲ್ಲಿ ಯಾರ ಕಣ್ಣು ಹೇಗಿರುತ್ತೋ ಏನೋ. ಕೆಂಪಾರ್ತಿ ಮಾಡಿದ್ರೆ ಆ ದೃಷ್ಟಿಯೆಲ್ಲ ಹೋಗುತ್ತೆ. ಅತ್ತೆ ಇದನ್ನೆಲ್ಲ ನೀವು ನಂಬ್ತೀರಾ? ನಮ್ಮ ನಂಬಿಕೆ ನಮಗೆ. ಬಂದಿರೋ ಸಂಪ್ರದಾಯನ ಬಿಟ್ಬಿಡಕ್ಕಾಗತ್ತಾ? ಸರಿ, ನಿಮ್ಮ ನಂಬಿಕೆ ನಾನು ಯಾಕೆ ಬೇಡ ಅಂದಿ? ಇದರಿಂದ ನನಗೇನೂ ನಷ್ಟ ಆಗಲ್ಲ ಮೀನಾ. ಬಲಗಾಲ ಇಟ್ಕೊಂಡು ಒಳಗೆ ಬಾ. ಬನ್ನಿ ಒಳಗೆ. ದಿನೇಶ ಒಂದು ನಿಮಿಷ ಅಲ್ಲೇ ಇರಪ್ಪ. ವರ್ಷ ಬೇಗ ಬಾಮ್ಮ. ಇದೇನಿದು ಎರಡೆರಡು ಸಾರಿ ಆರ್ತಿನ? ಇದು ನಮ್ಮ ತೃಪ್ತಿ ಕಣೋ. ತಾಯಿ ಮಗನ ದೃಷ್ಟಿ ತೆಗಿಬೇಕಾಗಿರೋದು ಕರ್ತವ್ಯ ಅಲ್ವೇನೋ? ಯಾರೋ ಒಬ್ರು ಆರ್ತಿ ಮಾಡಿದ್ರಲ್ವಾ, ಇದರಲ್ಲಿ ಏನಿದೆ? ಇದೆಯಪ್ಪ ಇದೆ, ಒಬ್ಬೊಬ್ಬರದು ಒಂದೊಂದು ಉದ್ದೇಶ ಇರುತ್ತೆ. ಎಲ್ರ ಉದ್ದೇಶನೂ ಒಳ್ಳೇದಾಗಿರೋದಿಲ್ಲ ಅಲ್ವಾ? ದಿನೇಶ ಬಾಗ್ಲಲ್ಲಿ ನಿಂತ್ಕೊಂಡು ಏನಪ್ಪ ಮಾತು? ಆರ್ತಿ ಮಾಡಬೇಕು ಅಂತ ಬಂದಿದ್ದಾರೆ, ಮಾಡಲಿ ಬಿಡು. ಸರಿ, ಯಾರಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ನಿನ್ನ ಪ್ರೀತಿ ನಾನು ಯಾಕೆ ಬೇಡ ಅಂದೆ? ಸರಿ ಬಾ ನಿನಿ ಬಮ ಬಾ ಸರಿ ಮಾ ಪಬ ಮರಿ ಮಾ ನೀ ಸರಿ ಮಾ ಪನಿ ರೇ ನಿ ಬ ಮರಿ ಸಾ ಪನಿ ರೇ ಸಾ. ವಾವ್, ಜಿಲೇಬಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಒಂದೇ ಒಂದು ತಗೊಳ್ಳ ಮೀನಾ. ದಿನೇಶ ಇಷ್ಟೆಲ್ಲ ಮಾಡಿರೋದು ನಿನಗೋಸ್ಕರನೇ ಕಣೋ. ರೀ ನಿಮಗೆ ಜಿಲೇಬಿ ಅಂದರೆ ಇಷ್ಟೊಂದು ಇಷ್ಟ ಅಂತ ನನಗೆ ಗೊತ್ತಿರಲಿಲ್ಲ. ಅಮ್ಮ ಇದ್ರ ಬಗ್ಗೆ ಒಂದು ದೊಡ್ಡ ಕಥೆನೇ ಹೇಳಿದ್ರು. ಅಮ್ಮಮ್ಮ ಜಿಲೇಬಿ ಕೈಗೆ ತಗೊಂಡ ತಿನ್ಲಿ ತಿನ್ಲಿ, ಆಮೇಲೆ ಏನಾಗುತ್ತೆ ನೋಡ್ತಾ ಇರು. ಅತ್ತೆ ಇಳಿಗೆ ರೇಗಿಸೋಕ್ಕೊಂದು ವಿಷಯ ಕೊಟ್ರಾ? ಯಾಕೋ ನಿನ್ನ ಗುಟ್ಟು ರಟ್ಟಾಗೋಯ್ತು ಅಂತನ? ಇವಳೇನು ಹೊರಗ್ನವಳೇನ? ನೋಡು ನಿನಗೆ ಎಷ್ಟು ಜಿಲೇಬಿ ಬೇಕೋ ಅಷ್ಟು ತಿನ್ನು. ಜಿಲೇಬಿ ಯಾರು ಮಾಡಿದ್ದು? ಯಾಕಪ್ಪ ಚೆನ್ನಾಗಿಲ್ವೇನೋ? ಸೂಪರ್ ಆಗಿದೆ. ನನಗೆ ಊಟನೇ ಬೇಡ. ನಾ ಹೇಳಿರ್ವಲ್ಲ ಮೊದಲಿಂದನೂ ಹೀಗೆ, ಜಿಲೇಬಿ ಅಂದರೆ ಪ್ರಾಣ ಇವನಿಗೆ. ರೀ ನಾನಿನ್ನೆರಡು ಹಾಕ್ತೀನಿ. ಏನಿದು ಅಮ್ಮಮ್ಮ, ಅವ್ನು ಜಿಲೇಬಿ ತಿನ್ನಲ್ಲ ಅಂದಿದ್ದೆ. ನನಗೂ ಅರ್ಥ ಆಗ್ತಾ ಇಲ್ಲ. ಇರೋ ನೋಡೋಣ. ಮತ್ತೆ ಜಿಲೇಬಿ ನೀವೇ ಮಾಡಿದ್ರೋ ಇಲ್ಲ ಮೀನಾಗೂ ಮಾಡೋದು ಹೇಳ್ಕೊಟ್ಟಿದ್ದೀರಾ? ಮುಂದಿನ ಸಲ ನಿನಗೆ ಬೇಕು ಅಂದರೆ ಅವಳೇ ಕಣೋ ನಿನಗೆ ಮಾಡಿಕೊಡೋದು. ಥ್ಯಾಂಕ್ಸ್ ಅತ್ತೆ. ಮೀನಾ ಒಂದು ನಿಮಿಷ. ಥ್ಯಾಂಕ್ಸ್ ಅತ್ತೆ. ಜಿಲೇಬಿ ಸ್ವೀಟ್ ಆಗಿದೆ. ಸ್ವೀಟ್ ಹೌದಲ್ಲ ಸ್ವೀಟ್ ಆಗಿದೆ ಇದು ಹೇಗೆ ಸಾಧ್ಯ ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಗೋಲ್ಮಾಲ ಯಾವ ತರ ವಿಜಯಮ್ಮ ಜಿಲೇಬಿ ಸಿಹಿಯಾಗಿರುತ್ತಾ ಅಥವಾ ಉಪ್ಪಾಗಿರುತ್ತಾ ಯಾಕೇನು ಮಾತಾಡ್ತಿಲ್ಲ ಮಾತಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ವಿಜಯಮ್ಮ ನಾನು ಯಾಕೆ ನಿನಗೆ ಉತ್ತರ ಕೊಡಿ ಊರವರಿಗೆಲ್ಲ ಒಂದು ದಾರಿ ಅಂದ್ರೆ ಎಡವಟ್ಟಿಗೆ ಒಂದು ದಾರಿ ಅಂದ್ರೆ ಇದ್ಯಾ ಹೊಸ ತರ ಅಡಿಗೆ ಜಿಲೇಬಿನ ಸಕ್ಕರೆ ಪಾಕದಲ್ಲಿ ಹಾಕ್ತಾರಾ ಅಥವಾ ಉಪ್ಪು ನೀರಲ್ಲಿ ಹಾಕ್ತಾರಾ ಅಂದ್ರೆ ನಿಮಗೆ ನನ್ನ ಪ್ಲಾನ್ ಎಲ್ಲ ಗೊತ್ತಿದೆ ಅಂದಾಗಾಯ್ತು ನೀವು ಒಬ್ಬರೇ ಬುದ್ಧಿವಂತರು ಅಂದ್ಕೊಂಡಿದ್ದೀರಾ ನನಗೆ ಮೊದಲೇ ಅನುಮಾನ ಆಯಿತು ನೀವೇನಾದರೂ ಮಾಡ್ತೀರಾ ಅಂತ ಜಿಲೇಬಿ ಎತ್ಕೊ ರುಚಿ ನೋಡೋಣ ಅಮ್ಮಮ್ಮ ಬಿಸಿ ಜಿಲೇಬಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದನ್ನು ಕೊಡಿ ಸಕ್ಕರೆ ಪಾಕಕ್ಕೆ ಹಾಕ್ತೀವಿ ಇದು ಸಕ್ಕರೆ ಪಾಕಕ್ಕೆ ಹಾಕೋ ಜಿಲೇಬಿ ಅಲ್ಲ ವರ್ಷ ವಿಶೇಷವಾದ್ದು ಅಂದರೆ ಇದನ್ನ ಹಾಕಬೇಕಾಗಿರೋದು ಉಪ್ಪಿನ ಪಾಕಕ್ಕೆ ಉಪ್ಪಿನ ಪಾಕಕ್ಕ ಏನು ಹೇಳ್ತಾ ಇದೀಯಾ ಅಮ್ಮಮ್ಮ ಹೌದು ವರ್ಷ ಈ ಜಿಲೇಬಿನ ನಾವೀಗ ಉಪ್ಪಿನ ಪಾಕಕ್ಕೆ ಹಾಕ್ತೀವಿ ಅವರು ಮಾಡಿರೋ ಜಿಲೇಬಿನ ತೆಗೆದು ಈ ಜಿಲೇಬಿಗಳನ್ನ ಅಲ್ಲಿಡ್ತೀವಿ ದಿನೇಶ ಬಂದ ತಕ್ಷಣ ಮೀನಾ ಜಿಲೇಬಿನ ತಗೊಂಡು ಹೋಗಿ ತಿನ್ನಿಸ್ತಾಳೆ ಅವನು ತಿಂದು ಅವಳ ಮುಖಕ್ಕೆ ಕ್ಯಾಕರ್ಸ್ ಉಗಿತಾನೆ ಆಮೇಲೆ ನೀನು ನಾವು ಎತ್ತಿಟ್ಟಿರೋ ಜಿಲೇಬಿನ ತಗೊಂಡು ಹೋಗಿ ತಿನ್ಸು ಆಮೇಲೆ ನೋಡೋ ಮಜಾ ಇದು ಓಕೆ ಇನ್ನು ಹೆಚ್ಚು ಚರ್ಚೆ ಬೇಡ ಟೈಮ್ ನೋಡಿ ಕೆಲಸ ಮುಗಿಸಿ ಅಕ್ಕ ಈ ಕೆಲಸಕ್ಕೆ ವರ್ಷನೊಬ್ಬಳನ್ನೇ ಕಳಿಸ್ಬೇಡಿ ನೀವು ಅವಳ ಜೊತೆಗೆ ಲಕ್ಷ್ಮಿ ಇದನ್ನು ನೀನು ನನಗೆ ಹೇಳಬೇಕಾ ಹೀಗಾಗೋಯ್ತು ಓಹೋ ನನಗೆಲ್ಲ ವಿಷಯ ಗೊತ್ತಾಗೋಯ್ತು ಅಂತನಾ ಪರವಾಗಿಲ್ಲ ಬಿಡಿ ಇದು ಯಾವುದು ನನಗೆ ಹೊಸದೇನಲ್ಲ ನೀವು ಕಲಿಬೇಕಾಗಿರೋದು ತುಂಬ ಇದೆ ಮರಕ್ಕಿಂತ ಮರ ದೊಡ್ಡದು ಬುದ್ಧಿವಂತನ ಮೀರಿಸೋ ಬುದ್ಧಿವಂತ ಇನ್ನೊಬ್ಬ ಇರ್ತಾನೆ ಇಷ್ಟು ದಿನ ನನ್ನ ಮಗಳು ಒಬ್ಬಳೇ ಇದ್ಲು ನೀವು ಆಡಿದ್ದೇ ಆಟ ಆಗೋಯ್ತು ಇನ್ನು ಮುಂದೆ ನಾನು ಅವಳ ಜೊತೆ ಇರ್ತೀನಿ ನಿಮ್ಮ ಆಟ ಏನೂ ನಡೆಯಲ್ಲ ಇದೇ ಕೊನೆ ಇನ್ನೊಂದು ಸಲ ಊಟದ ವಿಷಯದಲ್ಲಿ ಹೀಗೆಲ್ಲ ಮಾಡಿದ್ರೆ ಹುಷಾರ್ ಏನು ಯೋಚನೆ ಮಾಡ್ತಾ ಇದೀಯಾ ಏನೂ ಇಲ್ಲ ರೀ ಯಾಕೆ ಮೀನಾ ನಿನ್ಗೆ ಯಾವುದ್ರ ಬಗ್ಗೆನೂ ಆಸಕ್ತಿನೇ ಇಲ್ವಾ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದೆ ಏನು ಅಂತನೂ ಕೇಳಲ್ವಾ ನನ್ನ ಪಾಲಿಗೆ ನೀವೇ ದೊಡ್ಡ ಗಿಫ್ಟು ಇನ್ಯಾಕೆ ಬೇರೆದು ಬೇಕು ಹೇಳಿ ನಾನು ಏನು ತಂದಿರ್ಬೋದು ಅನ್ನೋ ಕ್ಯೂರಿಯಾಸಿಟಿನೂ ನಿಂಗಿಲ್ವಾ ಇಲ್ಲದೆ ಇರತ್ತಾ ನೀವು ನನಗೇನೇ ತಂದುಕೊಟ್ರು ನನಗೆ ಸಂತೋಷನೇ ಅದು ಅಲ್ಲದೆ ಅಷ್ಟು ದೂರದಿಂದ ನನಗೆ ಗಿಫ್ಟ್ ತಂದಿದ್ದೀರಾ ಅಂದರೆ ನನಗೆ ಸಂತೋಷ ಆಗಲ್ವಾ ನಿಮ್ಗೆ ಆಸೆನೇ ಇಲ್ವಾ ಮೀನಾ ಇರೋದ್ರೊಳಗೆ ಜೀವನ ನಡೆಸ್ತವಳು ನಾನು. ನನಗೆ ಇಷ್ಟೆಲ್ಲ ಸಿಕ್ಕಿದೆ ಅಂದಮೇಲೆ ಅದು ನನ್ನ ಪಾಲಕ್ಕೆ ದೊಡ್ಡದೇ ರೀ. ಸರಿ, ನಾನೇ ಸೋತೆ. ನಾನು ತಂದಿರೋ ಗಿಫ್ಟ್ನ ನಾನೇ ತೋರಿಸ್ತೀನಿ. ಇದೇನು ಗೊತ್ತಾ? ಉಂಗ್ರ? ಅಯ್ಯೋ ಪೆದ್ದಿ, ಇದು ಬರೀ ಉಂಗ್ರ ಅಲ್ಲ, ಕಾಸ್ಟ್ಲಿಯಸ್ಟ್ ಡೈಮಂಡ್ ಪ್ಲಾಟಿನಮ್ ರಿಂಗ್. ಇದ್ರ ಬೆಲೆ ಎಷ್ಟು ಗೊತ್ತಾ? ಬೆಲೆ ಎಷ್ಟಾದರೂ ಆಗಲಿ, ನನ್ನ ಗಂಡನ ಪ್ರೀತಿ ಮುಂದೆ ಸಮ ಅಲ್ಲ ಬಿಡಿ. ನೀನಾ, ನಿನಗೆ ಮಾತಾಡಿ ಸೋರಿಸೋದು ತುಂಬ ಕಷ್ಟ. ನೋಡ್ತೀಯ ಮಾಮ, ಪ್ಲಾಟಿನಮ್ ರಿಂಗ್ ಅಂತೆ. ಕೈಗೆ ಎಷ್ಟು ಬೆಲೆ ಬಾಳೋ ಉಂಗ್ರನ. ಇಲ್ಲ ಇಲ್ಲ, ಆ ಉಂಗ್ರ ಅವಳ ಕೈ ಸೇರಬಾರ್ದು, ನಿನ್ನ ಕೈ ಸೇರಬೇಕದು. ಅದು ಹೇಗೆ ಸಾಧ್ಯ? ಸಾಧ್ಯ ಇದೆ. ಈ ಉಂಗ್ರನ ನಮ್ಮ ಪ್ರೀತಿ ಅಂದ್ಕೋ. ತುಂಬ ಆಸೆಯಿಂದ ನಿನಗೇನು ತಂದಿರೋದು. ನಾನೇ ನಿನ್ನ ಬೆರಳಿಗೆ ತೋರಿಸ್ತೀನಿ, ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ನನ್ನ ಪ್ರೀತಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಪವರ್ ಕೂಡ ಆಫ್ ಆಯಿತು. ಮೀನಾ, ನಿನ್ನ ಕೈ ಕೊಡು. ವಂಡರ್ಫುಲ್. ನೀನು ನನಗಿಂತ ಗಿಫ್ಟ್ ಕೊಡ್ತೀಯ ಅಂತಾನೆ ಅನ್ಕೊಂಡಿರ್ಲಿಲ್ಲ. ವರ್ಷ, ನೀನು ಯಾವಾಗ ಬಂದೆ ಇಲ್ಲಿಗೆ? ಮೀನಾ ಇಲ್ಲಿ. ದಿನೇಶ್, ನನಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಲ್ವಾ? ಅಮ್ಮಮ್ಮ, ಏನಮ್ಮ? ಅಮ್ಮಮ್ಮ, ದಿನೇಶ್ ನನಗೆ ಎಂಥ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ನಾನು ಹೇಳ್ತಾ ಇರಲಿಲ್ವಾ ವರ್ಷ, ಸಂಬಂಧ ಇಲ್ಲಿಗೆ ಮುಗಿಯುವಂಥದ್ದಲ್ಲ ಅಂತ. ನೋಡಿ, ಆ ಉಂಗ್ರನ ನಾನು ತಂದಿದ್ದು ಮೀನಾಗೆ ಅಂತ. ಅಕಸ್ಮಾತ್ ಆಗಿ ವರ್ಷ ಕೈಗಾಗ್ತೆ, ಹಾಗಂತ ಅದು ವರ್ಷಗೆ ಸೇರಲ್ಲ. ಆ ಉಂಗ್ರನ ವಾಪಸ್ ಕೊಡಿ. ದಿನೇಶ, ನಿನಗೆ ನಿಜವಾಗ್ಲೂ ನಮ್ಮ ವರ್ಷದ ಮೇಲೆ ಪ್ರೀತಿ ಇದೆ. ಆದರೆ ಯಾರಿಗೋ ಹೆದರ್ಕೊಂಡು ನೀನು ಅವಳಿಗೆ ಹಾಕಿರೋ ಉಂಗ್ರನ ಮತ್ತೆ ವಾಪಸ್ ಕೊಡು ಅಂತ ಕೇಳ್ತಿದ್ಯಲ್ಲ, ಇದು ನ್ಯಾಯನಪ್ಪ? ಮೀನಾ, ಇವ್ರಿಗೆಲ್ಲ ಹುಚ್ಚಿಡ್ತಿದೆ. ನೀನು ಅಂದ್ಕೊಂಡು ಆ ಉಂಗ್ರನ ವರ್ಷಕ್ಕೆ ಹಾಕಿದ್ದೀನಿ. ಯಾಕೆ ದಿನೇಶ್ ಸುಳ್ಳು ಹೇಳ್ತಾ ಇದೀಯಾ? ನೀನೇ ತಾನೇ ಉಂಗ್ರ ಹಾಕಿದ್ದು. ವಾಪಸ್ ಕೊಡು ಅಂದ್ರೆ ಇದು ನಮ್ಮಿಬ್ಬರ ಪ್ರೀತಿ ಗುರುತು. ಹೌದಪ್ಪ ದಿನೇಶ, ನಮ್ಮ ವರ್ಷ ಹೇಳ್ತಾ ಇರೋದು ನಿಜ. ನೋಡು, ಈ ಉಂಗ್ರ ಅಂತೂ ಕೊಡಕ್ ಆಗದೇ ಇಲ್ಲ. ನಿನ್ ಫಾರಿನಿಂದ ನಮ್ಮ ವರ್ಷನ್ಗೆ ಅಂತ ಏನಾದರೂ ತರಬೇಕಿತ್ತು, ತರ್ಲಿಲ್ವಲ್ಲ? ಅದಕ್ಕೆ ಆ ದೇವ್ರೆ ಅವಳಿಗೆ ನ್ಯಾಯ ಕೊಡಿಸಿದ್ದಾರೆ. ಇಲ್ಲ, ನಿನ್ನಿಂದನೇ ಮೀನು ಆಗಿದ್ದು. ನಾನು ಉಂಗ್ರ ಹಾಕೋದ್ರೊಳಗೆ ಎಲ್ಲೋಗಿದ್ದೆ? ಕರೆಂಟ್ ಹೋಗಿತ್ತಲ್ಲ ರೀ, ಕ್ಯಾಂಡಲ್ ತರೋಣ ಅಂತ ಒಳಗೆ ಹೋಗಿದ್ದೆ. ನೀನು ಯಾಕೆ ಹೋಗಿದ್ದೆ? ನಾನು ಎಷ್ಟು ಇಷ್ಟಪಟ್ಟು ಆ ಉಂಗ್ರ ತಂದಿದ್ದೆ ಗೊತ್ತಾ? ಹೋಗ್ಲಿ ಬಿಡಿ, ಇಂಥ ಕೋಟಿ ಉಂಗ್ರಗಳನ್ನ ತಂದ್ಕೊಡೋ ಶಕ್ತಿ ನಿಮಗಿದೆ. ಪಾಪ ವರ್ಷ ಆಸೆ ಪಡ್ತಾ ಇದ್ದಾಳೆ, ಬಿಟ್ಬಿಡಿ. ಅದು ಬರೀ ಉಂಗ್ರ ಅಲ್ಲ, ಅದರಿಂದ ನನ್ನ ಸೆಂಟಿಮೆಂಟ್ಸ್ ಇದೆ, ಅರ್ಥ ಮಾಡ್ಕೋ ಪ್ಲೀಸ್. ಅವಳೇ ಬೇಡ ಅಂದಾಗ ನಿಂದೇನಪ್ಪ? ಎಲ್ಲ ನಾನು ಹಣೆ ಬರ, ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಾ ಇದೆ. ಏನಾದರೂ ಮಾಡ್ಕೊಳ್ಳಿ. ಏ ಮೀನಾ, ತುಂಬಾ ಮೇರೆದ್ರೆ ಹಿಂಗೆ ಆಗೋದು. ಪಾತ್ರೆ ತೊಳೆದು ತೊಳೆದು ಜಡ್ ಹಿಡಿದಿರೋ ನಿನ್ನ ಕೈಗೆ ಅಷ್ಟು ಬೆಲೆ ಬಾಳೋ ಉಂಗ್ರನ ನೋಡೆ ನೋಡೆ. ನಮ್ಮ ವರ್ಷನ್ ಬೆರಳುಗಳು ಹೂವಿನ ದಳಗಳ ಥರ ಇದೆ. ಈ ಬೆರಳಿಗೆ ಈ ಉಂಗ್ರ ಹಾಕಿರೋದ್ರಿಂದ ಆ ಉಂಗ್ರಕ್ಕೆ ಒಂದು ಬೆಲೆ. ಏನು ಹಾಗೆ ನೋಡ್ತೀಯಾ? ನನ್ನ ಮೊಮ್ಮಗಳು ಕೇಳಿದ್ದನ್ನ ಇಲ್ಲ ಅಂದೇ ತಂದ್ಕೊಟ್ಟಿದ್ದೀನಿ. ಈಗ ಅವಳು ಅಮ್ಮಮ್ಮ ದಿನೇಶ ಬೇಕು ಅಂತ ಕೇಳಿದಾಳೆ. ಅವಳಿಗೆ ದಿನೇಶನ್ ತಂದುಕೊಡೋದೊಂದೇ ನನ್ನ ಗುರಿ. ಅಮ್ಮಮ್ಮ ಇವಳ ಹತ್ರ ಏನು ಮಾತು, ಇವಳ ಆಟ ಏನು ನಡೆಯಲ್ಲ. ಇವಳ ಅಮ್ಮ ನಾನೇನೋ ಮಾಡ್ಬಿಡ್ತೀನಿ ಅಂತ ಬಂದಿದ್ದಾಳೆ. ಇವತ್ತು ದಿನೇಶ್ ನನ್ನ ಬೆರಳಿಗೆ ಉಂಗುರ ಹಾಕೋದನ್ನ ಯಾರು ತಡೆದ್ರು? ಯಾರು ತಡೆದಿಲ್ಲ. ಇವತ್ತು ನಿನ್ನ ಬೆರಳಲ್ಲಿರಬೇಕಾಗಿರೋ ಈ ಉಂಗುರ ನನ್ನ ಬೆರಳಲ್ಲಿದೆ. ನಿನ್ನ ಕುತ್ತಿಗೆಲಿರೋ ಈ ತಾಳಿ ನನ್ನ ಕುತ್ತಿಗೆಗೆ ಬರುತ್ತೆ. ಆ ದಿನನೂ ಹತ್ರದಲ್ಲೇ ಇದೆ. ಚಿಕ್ಕಮ್ಮ, ಇದು ಮಧುಗೆ, ಇದು ನೀರಜ್ಗೆ ಕೊಟ್ಬಿಡಿ. ಚಿಕ್ಕಪ್ಪ, ಇಟ್ಸ್ ಫಾರ್ ಯು. ಏನಪ್ಪ ಅದು? ಒಂದು ದಿನಕ್ಕೆ 24 hours ಸಾಲಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ರಲ್ಲ, ಅದಕ್ಕೆ 25 hours ಬ್ರ್ಯಾಂಡ್ ವಾಚ್. ಓ, ಥ್ಯಾಂಕ್ ಯು. ಚಿಕ್ಕಮ್ಮ, ಇದು ನಿಮಗೆ. ಏನು ಅದು? ನೀವೇ ನೋಡಿ. ಬ್ರೇಸ್ಲೆಟ್ ತುಂಬ ಚೆನ್ನಾಗಿದೆ ದಿನೇಶ. ದಿನೇಶ, ವಿಜಯಕ್ಕಂಗೆ ವರ್ಷಂಗೆ ಏನು ತರಲಿಲ್ವೇನೋ? ಅಯ್ಯೋ ಲಕ್ಷ್ಮಿ, ಯಾಕೆ ತಂದಿಲ್ಲ? ನಮ್ ವರ್ಷಂಗೆ ತುಂಬಾ ಒಳ್ಳೆ ಗಿಫ್ಟ್ ತಂದಿದ್ದಾನೆ. ತಾನೇ ಪ್ರೀತಿಯಿಂದ ತೋರಿಸಿದ್ದಾನೆ. ಎಲ್ಲಮ್ಮ, ಓ ಬ್ಯೂಟಿಫುಲ್, ಇಟ್ಸ್ ಪ್ಲಾಟಿನಮ್. ಪ್ಲಾಟಿನಮ್ ರಿಂಗಾ? ದಿನೇಶ, ನನಗೂ ಯಾಕೋ ಅಂಥದೇ ರಿಂಗ್ ತರಲಿಲ್ಲ ನೀನು. ನೆಕ್ಸ್ಟ್ ಟೈಮ್ ತಂದ್ಕೊಡ್ತೀನಿ ಚಿಕ್ಕಮ್ಮ. ಆಕ್ಚುಲಿ ಅದು ಮೀನಾಗೆ ಅಂತ ನಾನು ತಂದಿದ್ದು, ಆದರೆ ವರ್ಷ ಪಾಲಾಯಿತು. ದಿನೇಶ, ನೀನು ನೋಡಿದ್ರೆ ಯಾವಾಗಲೂ ಮೀನಾ ಮೀನಾ ಅಂತಿರ್ತೀಯ, ಆದರೆ ಅವಳು ಒಂದು ಕ್ಷಣಕ್ಕೆ ಕೂಡ ನಿನ್ನ ನೆನಪಿಸ್ಕೊಳ್ಳೋದಿಲ್ಲ. ಚಿಕ್ಕಪ್ಪ, ನಾನು ನೋಡಿಕೊಂಡು ಯಾರಾದರೂ ಕೋಲ್ಕತ್ತಾಯಿಂದ ವಿಸಿಟರ್ಸ್ ಬಂದಿದ್ರಾ? ದಿನೇಶ್, ಮಾತು ಮರೆಸಬೇಡ. ಮೊದಲು ನೀನು ಚಿಕ್ಕಮ್ಮ ಹೇಳಿದ ಉತ್ತರ ಕೊಡು. ಇಲ್ಲಿ ಮ್ಯಾಟ್ರ್ ತುಂಬ ಸೀರಿಯಸ್. ಚಿಕ್ಕಪ್ಪ, ದಿಲೀಪ ಮೀನಾ ವಿಷಯ ತಾನೆ. ಮೀನಾ ನಿಮ್ಮಗಲೇ ಆಗಿದ್ರೆ ಹೀಗೆ ಮಾತಾಡ್ತಾ ಇದ್ರಾ? ಗಂಡು ಹೆಣ್ಣಿ ನಡುವೆ ಸ್ನೇಹನೇ ಇರಬಾರ್ದ? ಮೀನಾ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ದಿನೇಶ, ಫ್ರೆಂಡ್ಶಿಪ್ಗೆ ಒಂದು ಲಿಮಿಟ್ ಇರುತ್ತೆ ಕಣೋ, ಅದನ್ನು ದಾಟಿದ್ರೆ ನೋಡಪ್ಪ ದಿನೇಶ, ಮೀನಾ ಎಂಥ ಬ್ಯಾಕ್ಗ್ರೌಂಡಿಂದ ಬಂದಿರೋ ಹುಡುಗಿ ಅಂತ ಎಲ್ರಿಗೂ ಗೊತ್ತು. ಬಡತನ, ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರೋರು. ಈ ಆಸ್ತಿ, ಹಣ, ಇದನ್ನೆಲ್ಲ ನೋಡಿದ ತಕ್ಷಣ ಅವಳಿಗೂ ಏನೇನೋ ಅನ್ಸಿರುತ್ತೆ.